ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಸೊ ವಿದ್ಯಾರ್ಥಿಗಳು ಎಲ್ಲರೂ ಹೇಗಿದ್ದೀರಿ? ಇವತ್ತು ನಿಮ್ಮ ಸೆಕೆಂಡ್ ಪಿ ಯು ಸಿ ಕೆಮಿಸ್ಟ್ರಿ ಎಕ್ಸಾಮಿನೇಷನನ್ನು ನೀವು ಕಂಪ್ಲೀಟ್ ಮಾಡಿ ಬಂದಿದ್ದೀರಿ ವಿದ್ಯಾರ್ಥಿಗಳೇ. ಎಕ್ಸಾಮ್ ಸೆಂಟರಿಂದ ವಿದ್ಯಾರ್ಥಿಗಳು ಬರ್ತಾಯಿದ್ರು. ಆ ವಿದ್ಯಾರ್ಥಿಗಳ ಮುಖವನ್ನು ನೋಡಿದ್ರೆ ಏನೋ ಸ್ವಲ್ಪ ಸಪ್ಪ ಮುಖ ಕಾಣ್ತಾ ಇತ್ತು. ನಾನು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಕೇಳಿದೆ, ಎಕ್ಸಾಮ್ ಹೇಗಾಯಿತು, ಕ್ವಶನ್ ಪೇಪರ್ ಹೇಗಿತ್ತು ಅಂತ ಕೇಳಿದಾಗ ಸಾಕಷ್ಟು ವಿದ್ಯಾರ್ಥಿಗಳು ಏನು ಹೇಳಿದ್ರು ಅಂದರೆ, ಸರ್ ಕ್ವಶನ್ ಪೇಪರ್ ಸ್ವಲ್ಪ ಟಫ್ ಇತ್ತು ಸರ್ ಅಂತ ಉತ್ತರಗಳು ವಿದ್ಯಾರ್ಥಿಗಳ ಮುಖಾಂತರ ಬಂದವು. ಅದೇ ಮ್ಯಾಥಮೆಟಿಕ್ಸ್ ಎಕ್ಸಾಮನ್ನು ನಾವು ನೋಡಿದಾಗ ವಿದ್ಯಾರ್ಥಿಗಳು ತುಂಬ ಖುಷಿ ಖುಷಿಯಿಂದ ಬಂದಿದ್ದರು. ಎಕ್ಸಾಮ್ ಸೆಂಟರಿಂದ ಎಕ್ಸಾಮ್ ಮುಗಿಸ್ಕೊಂಡು ಬಂದು, ಸರ್ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ತುಂಬ ಈಸಿ ಇತ್ತು ಸರ್, ನಾನು ಔಟ್ ಆಫ್ 4 ತೊಗೋತೀನಿ ಸರ್, ನಂಗೆ 90+ ಮಾರ್ಕ್ಸ್ ಬರ್ತದೆ ಸರ್, 95+ ಮಾರ್ಕ್ಸ್ ಬರ್ತದೆ ಸರ್ ಅನ್ನೋ ಮಾತನ್ನು ಆಡಿದರು ವಿದ್ಯಾರ್ಥಿಗಳು. ಬಟ್ ಇವತ್ತಿನ ಪೇಪರು ಸರ್ ಒಂದು ಸ್ವಲ್ಪ ಟಫ್ ಇತ್ತು ಸರ್ ಅಂತ ಹೇಳ್ತಾ ಇದ್ರು ವಿದ್ಯಾರ್ಥಿಗಳು. ಹಾಗಾದರೆ ನಿಜವಾಗ್ಲೂ ಕ್ವಶನ್ ಪೇಪರ್ ಏನಾದರೂ ಟಫ್ ಇತ್ತಾ? ನಾವು ಏನಾದರೂ ಕ್ವಶನ್ ಪೇಪರ್ ನಾವು ಸ್ವಲ್ಪ ಅನಲೈಸ್ ಮಾಡಿದ್ರೆ ಅಪ್ಲೈಡ್ ಕ್ವಶನ್ಸ್ಗಳನ್ನು ಒಂದು ಸ್ವಲ್ಪ ಜಾಸ್ತಿ ಕೇಳಿದ್ದಾರೆ ವಿದ್ಯಾರ್ಥಿಗಳು. ಇಲ್ಲಿ ಪಾರ್ಟ್ ಡಿಯಲ್ಲಿ ಇರತಕ್ಕಂತಹ ಎಸೆಟ್ ಟೈಪ್ ಕ್ವಶನ್ಸ್ಗಳು, ಅವು ರಿಪೀಟೆಡ್ ಕ್ವಶನ್ಸ್ಗಳೇ ಇವೆ. ನೀವು ಒಂದಿಷ್ಟು ಮಾಡಲ್ ಕ್ವಶನ್ ಪೇಪರ್ಸನ್ನು ನೋಡಿದರೆ ಆಲ್ಮೋಸ್ಟ್ ಆಲ್ ಎಲ್ಲ ಕ್ವಶನ್ಸ್ಗಳು ರಿಪೀಟೇ ಇವೆ. ಬಟ್ ಪಾರ್ಟ್ ಎಯಲ್ಲಿ ಇರತಕ್ಕಂಥ 1 ಮಾರ್ಕ್ಸ್ ಕ್ವಶನ್ಸು, ಒಂದು 15 ಕ್ವಶನ್ಸಲ್ಲಿ ಒಂದಿಷ್ಟು ಕ್ವಶನ್ಸ್ಗಳನ್ನು ಅವರು ಅಪ್ಲೈಡ್ ಕೇಳಿದ್ದಾರೆ, ಹೌದು. ನೆಕ್ಸ್ಟು ಪಾರ್ಟ್ ಬಿಯಲ್ಲಿ ಇರತಕ್ಕಂಥ 2 ಮಾರ್ಕ್ಸ್ ಕ್ವಶನ್ಸ್ಗಳಲ್ಲಿ ಒಂದು ಸ್ವಲ್ಪ ಒಂದಿಷ್ಟು ಕ್ವಶನ್ಸ್ಗಳು ಅಪ್ಲೈಡ್ ಇವೆ. 3 ಮಾರ್ಕ್ಸ್ ಕ್ವಶನ್ಸು ಪಾರ್ಟ್ ಸಿಯಲ್ಲಿ ಇರತಕ್ಕಂಥ 3 ಮಾರ್ಕ್ಸ್ ಕ್ವಶನ್ಸ್ಗಳು ಕೂಡ ಒಂದು ಸ್ವಲ್ಪ ಅಪ್ಲೈಡ್ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ ವಿದ್ಯಾರ್ಥಿಗಳೇ, ಹೌದಲ್ವಾ? ನಿಮಗೂ ಹಾಗೆ ಅನ್ನಿಸ್ತಾ ಅಂತ ನನಗೆ ಅನ್ನಿಸ್ತದೆ. ಇಲ್ಲಿ 35 to 40 range ಅಷ್ಟು ಮಾರ್ಕ್ಸ್ ಈಸಿಯಾಗಿ ತೊಗೋಬಹುದು. ನೀವೇನಾದರೂ ಮಾಡಲ್ ಕ್ವಶನ್ ಪೇಪರ್ಸ್ಗಳನ್ನು ಏನಾದರೂ ಪ್ರಿಪ್ರೇಟರಿ ಎಕ್ಸಾಮ್ ಕ್ವಶನ್ ಪೇಪರ್ಸ್ಗಳೇನಾದರೂ ರೆಫರ್ ಮಾಡಿದರೆ ಅಷ್ಟು ಮಾರ್ಕ್ಸ್ಗಳು ನಿಮಗೆ ತುಂಬ ಈಸಿಯಾಗಿ ಬರ್ತದೆ. ಬಟ್ ಯಾರು ಔಟ್ ಆಫ್ 4 ತೊಗೋಬೇಕು, ಸ್ಕೋರ್ ಮಾಡಬೇಕು ಅಂತ ಯಾವ ವಿದ್ಯಾರ್ಥಿಗಳು ಅಂದ್ಕೊಂಡಿದ್ರಲ್ಲ, ಅವರಿಗೆ ಒಂದು ಸ್ವಲ್ಪ ಇಲ್ಲಿ ಹಿನ್ನಡೆ ಆಗಿದೆ ಅಂತ ಅನಿಸ್ತದೆ. ಯಾಕಂದರೆ ಅವರು ಅಪ್ಲೈಡ್ ಕ್ವಶನ್ಸ್ಗಳಿಗೆ ಕರೆಕ್ಟಾಗಿ ಆನ್ಸರ್ ಬರೆದು ಬಂದಿಲ್ಲ ಅಂತ ವಿದ್ಯಾರ್ಥಿಗಳು ಹೇಳ್ತಾ ಇದ್ದರು. ಹಾಗಾದರೆ ಸರ್, ಯಾವುದಾದ್ರೂ ಕ್ವಶನ್ಸ್ಗೆ ಗ್ರೇಸ್ ಮಾರ್ಕ್ಸ್ ಬರುತ್ತಾ ಸರ್? ಆನ್ಸರ್ ಈಸ್ ನೋ ಚಿಲ್ಡ್ರನ್. ನೀವು ಕಂಪ್ಲೀಟ್ ಕ್ವಶನ್ ಪೇಪರ್ ಏನಾದರೂ ನೋಡಿದ್ರೆ ಯಾವ ಪ್ರಶ್ನೆಗೂ ಕೂಡ ಗ್ರೇಸ್ ಮಾರ್ಕ್ಸ್ ಬರೋ ಚಾನ್ಸ್ ಇಲ್ಲ ಅಂತ ನನಗೆ ಅನಿಸ್ತದೆ ವಿದ್ಯಾರ್ಥಿಗಳು, ಹೌದಲ್ವಾ? ಸೊ ಲೆಟ್ ಇಟ್ ಬಿ ಲಿವ್ ಇಟ್ ಚಿಲ್ಡ್ರನ್. ಇವತ್ತಿನ ಎಕ್ಸಾಮು ಮುಗೀತು. ಸೊ ನೀವು ನೆಕ್ಸ್ಟ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ಆಗಿ ನೆಕ್ಸ್ಟ್ ಎಕ್ಸಾಮ್ ಮೇಲೆ ನೀವು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿ ಅಲ್ಲಿ ಜಾಸ್ತಿ ಮಾರ್ಕ್ಸನ್ನು ತಗೊಳ್ಳಿಕ್ಕೆ ಪ್ರಯತ್ನ ಪಡಿ ವಿದ್ಯಾರ್ಥಿಗಳೇ. ಸೊ ಥ್ಯಾಂಕ್ ಯು ಸೋ ಮಚ್ ವಿದ್ಯಾರ್ಥಿಗಳೇ.